चनपटन बल्दिया में साल 2019-20 के लिए बजट पेश। इस इजलास में तमाम अराकीन बल्दिया ने बजट से खुशी का मुजाहरा किया और अच्छा बजट पेश करने पर शुक्रिया अदा किया। इन अराकीन बल्दिया जो अवामी नुमाइंदे हैं, अपने 5 साल की मियाद पूरी करने में सिर्फ 37 दिन बचे हुए हैं। अगले माह की 15 तारीख को इन अराकीन बल्दिया की मियाद ख़त्म हो जाएगी। आज का ये बजट आइंदा साल के लिए है। आइंदा मुंतखब होने वाले अराकीन बल्दिया के हाथों में खर्च करने के लिए 44 करोड़ रुपये होंगे, यानि पूरे 5 साल की मियाद में तकरीबन 220 करोड़ से भी ज़्यादा रुपये अवाम की बहबूदी के लिए खर्च किए जाने के लिए अगले अवामी नुमाइंदों को मुंतखब करना होगा। ये अवाम के हाथों में होगा। साल 2019-20 बजट मीटिंग की झलकियां आपके सामने पेश की जा रही हैं। ಎಲ್ಲ ಆಚೆ ಬಂದಿ ಆಗ್ತದೆ ಗಾಡಿ ಬರ್ತಾ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ
ಸರ್ ಕಮಿಷನರ್ ಅವರೇ ಬೆಸ್ಕಾಮ್ ಅವರು ಏನ್ ಮಾಡ್ತಾರೋ ಗೊತ್ತಾ, ಎಷ್ಟು ಸಲೀನಾಗ ಹೇಳಿ ಅವ್ರು ಹೇಳ್ತಾ ಇದ್ರೆ ಅವ್ರು ಎಸ್ಟಿಮೇಟ್ ಮಾಡ್ಕೊಡ್ತಾ ಇಲ್ಲ. ರಾಮನಗರ್ ಹೋಗ್ಬೇಕು, ಇದ್ಗೆ ಹೋಗಿ ಬರ್ಬೇಕು, ಇದ್ ಮಾಡ್ಬೇಕು. ಚನ್ನಪಟ್ಟಣ ನಗರಸಭೆಯಲ್ಲಿ 2019-20 ಬಜೆಟ್ನಲ್ಲಿ 163 ಲಕ್ಷ ರೂಪಾಯಿ ಉಳಿತಾಯ. ಈ ಬಜೆಟ್ ಮೀಟಿಂಗ್ನಲ್ಲಿ ಎಲ್ಲ ನಗರಸಭೆ ಸದಸ್ಯರು ತಮ್ಮ ಒಪ್ಪಿಗೆ ತೋರಿಸಿದ್ದಾರೆ ಮತ್ತು ಒಳ್ಳೆ ಬಜೆಟ್ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಿದ್ದಾರೆ. ಈ ನಗರಸಭೆ ಸದಸ್ಯರ ಅವಧಿ ಮುಗಿಯಲು ಇನ್ನೂ 37 ದಿವಸ ಇದೆ. ಬರು ತಿಂಗಳು 15ಕ್ಕೆ ಇವರ ಅವಧಿ ಮುಗಿಯಲಿದೆ. ಮುಂದೆ ಆಯ್ಕೆ ಆಗುವ ನಗರಸಭೆ ಸದಸ್ಯರ ಪ್ರತಿ ವರ್ಷ 44 ಕೋಟಿ ಹಣ ಖರ್ಚು ಮಾಡಲಿದ್ದಾರೆ. ಮುಂದೆ ಬರುವ 5 ವರ್ಷಗಳಲ್ಲಿ ಸುಮಾರು 220 ಕೋಟಿಗಿಂತ ಹೆಚ್ಚು ಹಣ ಸಾರ್ವಜನಿಕ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡಲಿದ್ದಾರೆ. ಚನ್ನಪಟ್ಟಣ ನ್ಯೂಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ.